ಇದು ಬೊಮ್ಮನಹಳ್ಳಿ ಮುಂಚೆ ಈ ತರ ಇರ್ಲಿಲ್ಲ. ಮುಂಚೆ ಎಲ್ಲ ಜನಗಳು ಓಡಾಡೋದಕ್ಕೆ ಎಲ್ಲ ತುಂಬಾ ಭಯ ಬೀಳ್ತಾ ಇತ್ತು. ಲೇಡೀಸ್ ಎಲ್ಲ ಓಡಾಡ್ಬೇಕು ಅಂತ ತುಂಬಾ ಕಷ್ಟ ಆಯ್ತು. ಅಂದ್ರೆ ಜನಸೇವೆ ಮಾಡೋಂತರಾಗಿರ್ಬೇಕು ಸರ್. ಇವಾಗ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ರೇಟ್ ಎಲ್ಲ ಕಮ್ಮಿ ಆಗ್ಬೇಕು ನಮಗೆ. ಫುಲ್ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ, ರೇಟ್ ಎಲ್ಲ ಇಳಿಸ್ಬೇಕು ಅಷ್ಟೇ ನಾವು ಕೇಳೋದು. ಪಕ್ಷನ ಅಭಿವೃದ್ಧಿನ ಅಥವಾ ನಿಮಗೆ ಹೆಲ್ಪ್ ಮಾಡ್ರದ ವ್ಯಕ್ತಿ ಸರ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಬೊಮ್ಮಸಂದ್ರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ನನ್ನ ಹೆಸರು ಮಧು ಅಂತೇಳಿ. ಶೈಲಾ ಅಂತ. ಈಗ ಇಲ್ಲಿ ಬೊಮ್ಮಸಂದ್ರ ವಿಧಾನಸಭಾ ಕ್ಷೇತ್ರ ನಿಮ್ಮ ಏರಿಯಾ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆಯಾ? ಹೌದು, ಇವಾಗ ಸತೀಶ್ ರೆಡ್ಡಿ ಸರ್ ಬಂದ್ಮೇಲೆ ಬೊಮ್ಮನಹಳ್ಳಿ ಫುಲ್ಲು ಇಂಪ್ರೂವ್ಮೆಂಟ್ ಚೆನ್ನಾಗಾಗಿದೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರು ಅಂದರೆ ಇಲ್ಲಿ ಎಲ್ಲ ಜನರಿಗೂ ತುಂಬ ಭರವಸೆ ಇದೆ. ಸತೀಶ್ ರೆಡ್ಡಿ ಅವರು ತುಂಬ ಯಾವುದೇ ಕೆಲಸ ಆದ್ರೂ ಓಪಿಟ್ ಮಾಡ್ತಾರೆ, ಅದನ್ನ ಸಕ್ಸಸ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ವಿಶ್ವಾಸ ಜನಗಳಿಗಿದೆ. ಈಗಾಗಲೇ ಮೂರು ಸಾರಿ ಗೆದ್ದವರೆ, ಇಂಪ್ರೂವ್ಮೆಂಟ್ ಆಗಿದೆಯಾ ನಿಮ್ಮ ಏರಿಯಾ, ಏನನ್ಸುತ್ತೆ ನಿಮಗೆ? ಹೌದು, ಇದು ಬೊಮ್ಮನಹಳ್ಳಿ ಮುಂಚೆ ಈ ಥರ ಇರಲಿಲ್ಲ. ರಸ್ತೆ ಆಗಲಿ, ನೀರಿಂದಾಗಲಿ, ಲೈಟ್ ಸ್ಪೆಷಲಿಟೀಸ್ ಆಗಲಿ, ಕಂಪ್ನಿಗಳದ್ದು ಇದು ಎಲ್ಲ, ಮುಂಚೆ ಎಲ್ಲ ಜನಗಳು ಓಡಾಡೋದಕ್ಕೆ ಎಲ್ಲ ತುಂಬ ಭಯ ಬೀಳ್ತಾ ಇದ್ರು. ಇವಾಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲೇ ಹೋದ್ರೂ ಯಾವುದೇ ಒಂದು ಕಳ್ಳ ಕಾಕರ ಕಾಟ ಯಾವುದೂ ಇಲ್ಲ, ಎಲ್ಲ ತುಂಬ ಸೇಫ್ಟಿ ಪ್ಲೇಸ್ ಆಗಿದೆ. ಮುಂಚೆ ಈ ಥರ ಇರಲಿಲ್ಲ, ಅವ್ರು ಬರೋದಕ್ಕೂ ಮುಂಚೆ ತುಂಬ ಇಲ್ಲೆಲ್ಲ ತುಂಬ ಓಡಾಡೋದಕ್ಕೆಲ್ಲ ತುಂಬ ಭಯ ಬೀಳೋರು ಜನ, ಎಲ್ಲ ಲೇಡೀಸ್ ಎಲ್ಲ ಓಡಾಡಬೇಕು ಅಂತ ತುಂಬ ಕಷ್ಟ ಆಯಿತು. ಇವಾಗ ಪರವಾಗಿಲ್ಲ, ಇವಾಗೆಲ್ಲ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಇರೋವರೆಗೂ ಏರಿಯಾದಲ್ಲಿ ಯಾವುದೇ ತೊಂದರೆ ಇಲ್ಲದಂಗೆ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ಗ್ಯಾರಂಟಿ ಇದೆ. ನೀವೇನು ಹೇಳ್ತೀರಾ, ಕಸದ ಸಮಸ್ಯೆ, ನೀರಿನ ಸಮಸ್ಯೆ ಏನಾದರೂ ಇದೆಯಾ? ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಡೈಲಿ ಕಸದವ್ರು ಬರ್ತಾರೆ, ಒಣ ಕಸ, ಹಸಿ ಕಸ ಎಲ್ಲ ತಗೊಳ್ತಾರೆ. ನೀರಿನ ಪ್ರಾಬ್ಲಮ್ ಏನೂ ಇಲ್ಲ. ಮುಂಚೆ ನೀರಿನ ಸಮಸ್ಯೆ ಇತ್ತು ಅಂತ ಇಲ್ಲಿನ ಸ್ಥಳೀಯ ಜನ ಹೇಳ್ತಾ ಇದ್ರು, ನೀವೇನು ಹೇಳ್ತೀರಿ? ಹೌದು ಹೌದು, ಮುಂಚೆ ಇತ್ತು, ಅವ್ರು ಬರೋದಕ್ಕೂ ಮುಂಚೆನೇ ಇತ್ತು. ಬಂದಾದಮೇಲೆ ಎಲ್ಲ ಕಾವೇರಿ ವಾಟರ್ದಾಗಲಿ ನೀರಿಂದು ಸ್ಪೆಷಾಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿಕೊಡಿದ್ದಾರೆ, ಇವೆಲ್ಲ ಚೆನ್ನಾಗಿದೆ. ಈಗ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಕಷ್ಟ ಆಗಿತ್ತು, ಯಾರಿಗೂ ಆಚೆ ಇದೆ ಹೋಗೋಕ್ಕಾಗ್ತಾ ಇಲ್ಲ, ಲಗ್ನವೆಲ್ಲ ಆಗಿತ್ತು. ಸೊ ಆ ಸಮಯದಲ್ಲಿ ಏನು ಶಾಸಕರು ಹೆಲ್ಪ್ ಮಾಡಿದ್ರು? ಹೌದು, ತುಂಬ ಮಾಡಿದ್ದಾರೆ. ಏನು ಮಾಡಿದ್ರು? ಬಡವ ಬಗ್ಗರಿಗೆಲ್ಲ ರೇಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಹೆಲ್ಪ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಸೊ ಇದೇನು ಎಲೆಕ್ಷನ್ 2 ತಿಂಗಳಲ್ಲಿ ಇದೆ, ಸೊ ಯಾರಾಗಬೇಕು ಎಂ ಎಲ್ ಎ ಅಂತ ನಿಮ್ಗೆ ಅನ್ಸುತ್ತೆ? ಸೊ ಅವರೇ ಬಂದರೆ ಚೆನ್ನಾಗಿರುತ್ತೆ ಅಂತ. ಈಗಾಗಲೇ ಮೂರು ಸತಿ ಅವ್ರು ಗೆದ್ದವರೆಲ್ಲ ಈ 4ನೇಗೋಸ್ಕರ ಅವ್ರಿಗೆ ಊಟ ಏರಿಯಾ ಸೇಫ್ಟಿ ಇದೆ, ಮತ್ತು ಇನ್ನೂ ಇಂಪ್ರೂವ್ಮೆಂಟ್ ಬಗ್ಗೆ ಅವ್ರಿಗೆ ಐಡಿಯಾ ಇರುತ್ತೆ. ಮಾಡ್ತಾ ಮಾಡ್ತಾ ಇನ್ನೂ ಯಶಸ್ಸು ಕಾಣಿಸ್ತಾರೆ ಬೊಮ್ಮನಹಳ್ಳಿ ಏರಿಯಾನ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಮ್ಮ, ನೀವು ಮಹಿಳಾ ವೋಟರು, ನೀವೇನು ಡಿಸೈಡ್ ಮಾಡಿದ್ದೀರಿ ಯಾರಾಗ್ಬೋದು ಅಂತ? ನಮಗೆ ಯಾರು ಬಂದರೆ ಜನಸೇವೆ ಮಾಡೋ ಅಂತರಾಗಿರ್ಬೇಕು ಸರ್. ಇವಾಗ ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ, ಎಲ್ಲ ರೇಟ್ ಎಲ್ಲ ಕಮ್ಮಿ ಆಗಬೇಕು ನಮಗೆ. ಫುಲ್ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ, ರೇಟ್ ಎಲ್ಲ ಇಳಿಸ್ಬೇಕು ಅಷ್ಟೇ ನಾವು ಕೇಳೋದು. ಸೊ ಹಾಗಾದರೆ 2023 ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರಾಗ್ಬೋದು? ಯಾರಾಗ್ತಾರೆ ಕಾದು ನೋಡ್ಬೇಕು ಸರ್. ನಾವು ಅಷ್ಟೇ ಸರ್, ಕಾದು ನೋಡ್ಬೇಕು. ಎಸ್, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಹೊಂಗಸಂದ್ರ ವಾರ್ಡ್ನಲ್ಲಿ ನಾವಿದ್ದೀವಿ. ಬನ್ನಿ, ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಜಾಕಿರ್. ಸರ್, ಈಗ ಇಲ್ಲಿ ಯಾರು ಸರ್ ಎಂ ಎಲ್ ಎ? ಎಂ ಎಲ್ ಎ ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿ, ಹೇಗಿದೆ ನಿಮ್ಮ ಏರಿಯಾ, ಹೇಗಿದೆ ಅಭಿವೃದ್ಧಿ, ಏನನ್ಸುತ್ತೆ? ಚೆನ್ನಾಗಿದೆ ಸರ್. ನೀರು ಫಸ್ಟ್ ತೊಂದರೆ ಇತ್ತು, ಇವಾಗ ನೀರು ರೋಡ್ ಎಲ್ಲ ಹಾಕ್ಸವ್ರೆ, ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಏರಿಯಾ. ಇಂಪ್ರೂವ್ಮೆಂಟ್ ಆಗಿದೆ. ಎಲೆಕ್ಷನ್ಗೆ 2 ತಿಂಗಳಿದೆ. ಸೊ ಈ ಬಾರಿ ಕೂಡ ಸತೀಶ್ ರೆಡ್ಡಿ ಅವರು ಬಿಜೆಪಿಯಿಂದ ಇದ್ದಾರೆ, ಕಾಂಗ್ರೆಸ್ನಿಂದ ಓಮಪತಿ ಶ್ರೀನಿವಾಸ್ ಗೌಡ, ಕವಿತಾ ರೆಡ್ಡಿ ಅವರು ಟಿಕೆಟ್ ಕೇಳ್ತಾವ್ರೆ, ಆಮ್ ಆದ್ಮಿ ಕೂಡ ಎಂಟ್ರಿ ಕೊಡ್ತಾ ಇದೆ, ಏನನ್ಸುತ್ತೆ ನಿಮಗೆ? ಅವ್ರ ಲಕ್ ಸರ್, ಯಾರು ಇದು ಮಾಡ, ನಮ್ಮ ಮೋಸ್ಟ್ಲಿ ಸತೀಶ್ ರೆಡ್ಡಿನೇ ಬರ್ಬೋದು, ಒಳ್ಳೆ ಮಾಡಿದ್ದಾರೆ, ಎಲ್ಲ ಕಡೆ ಇದು ಮಾಡಿದ್ದಾರೆ. ಯಾಕೆ ಓಟ್ ಹಾಕ್ಬೇಕು, ಯಾಕೆ ಅವ್ರನ್ನ ಗೆಲ್ಲಿಸ್ಬೇಕು ಸತೀಶ್ ರೆಡ್ಡಿ ಅವ್ರನ್ನ? ಮುಂಚೆಯಿಂದ ಅವರೇ ಸರ್, ನಾನು ಇಲ್ಲಿ ನೀರು ಸಮಸ್ಯೆ ಇತ್ತು, ಇವಾಗ ಚೆನ್ನಾಗಿ ಮಾಡಿಸೋರೆ, ಕಾವೇರಿ ನೀರೆಲ್ಲ ಬರ್ತಾ ಇದೆ, ಸೂಪರ್ ಆಗಿದೆ. ಸತೀಶ್ ರೆಡ್ಡಿ ಬರೋದೇ ಒಳ್ಳೆ. ಹಾಗಾದ್ರೆ ಈ ಬಾರಿ ಕೂಡ ಅವರೇ ಗೆಲ್ತಾರೆ? ಅವರು ಗೆದ್ರೂ ಒಳ್ಳೇದೆ ಸರ್. ನಿಮ್ಮ ಏರಿಯಾ ಇಂಪ್ರೂವ್ಮೆಂಟ್ ಆಗಿದೆ? ಆಗಿದೆ, ನಮ್ಮ ಪ್ರಕಾರ ಚೆನ್ನಾಗಿದೆ, ರೋಡ್ಗಳು ಹಾಕ್ಸವ್ರೆ, ಏನು ತೊಂದರೆ ಇಲ್ಲ, ಮಸ್ತಾಗಿದೆ. ಈಗ ನೀವು ಎಮ್ ಎಲ್ ಎ ಎಲೆಕ್ಷನಿಗೆ ಓಟ್ ಹಾಕ್ಬೇಕಾದ್ರೆ ಏನ ನೋಡಿ ಓಟ್ ಹಾಕ್ತೀರಾ, ವ್ಯಕ್ತಿನ, ಪಕ್ಷನ, ಅಭಿವೃದ್ಧಿನ, ಅಥವಾ ನಿಮಗೆ ಹೆಲ್ಪ್ ಮಾಡಿರೋದ? ವ್ಯಕ್ತಿ ಸರ್. ವ್ಯಕ್ತಿ ಅಂತ ಬಂದಾಗ ಯಾರು ಗೆದ್ರೆ ನಮ್ಮ ಏರಿಯಾಗೆ? ನಮ್ಮ ಸತೀಶ್ ರೆಡ್ಡಿ ಅವರೇ. ಕೋವಿಡ್ ಸಂದರ್ಭದಲ್ಲಿ ಬಿಸ್ನೆಸ್ ಇರಲಿಲ್ಲ, ಆ ಸಮಯದಲ್ಲಿ ಮಾಡಿದ್ರು ಸರ್. ಅಕ್ಕಿ ಎಲ್ಲ ಕೊಟ್ಟರು ಬಡವ್ರಿಗೆಲ್ಲ,
ಬಿಜೆಪಿ ಸರ್ಕಾರ ತೂರ ಅಧಿಕಾರದಲ್ಲಿ ಇತ್ತು, ಆ ಸಮಯದಲ್ಲಿ ಅವರು ಆಟೋ ಡ್ರೈವರ್ ಗಳಿಗೆ 3,000 5,000 ಅಂತೆಲ್ಲ ಹೇಳಿದ್ರು. ಹಾಕೋದು ಅವ ಸರ್ ಬಂತು ಡ್ರೈವರ್ ಗೆ 3,000 ಏನ ಬಂತು ಸಿಕ್ಕಿದೆ. ಹಾಗಾದ್ರೆ ಈ ಬಾರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಸತೀಶ್ ರೆಡ್ಡಿ ಆಗ್ಬೋದು, ಅವರಾದ್ರೇ ಒಳ್ಳೇದು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಮೇಲೆ ಅಂತೂ ಇಂಪ್ರೂವ್ಮೆಂಟ್ ಆಗಿದೆ. ಅವರಿಂದಾನೇ ಇಲ್ಲ ಅಂತ ಹೇಳ್ಕೋಬಾರ್ದು, ಇರೋದು ಪಕ್ಕ ಅವರೇ.